नमस्कार, नान शर्मिता शेट्टी। सरकार के मुजुगर खाकिगे किरिकोड़ता ब्रोकर मंजुनाथ बंधन, सैंट्रो रवि असली वेश बहिरंग, पत्नी दूर आधरिसि अरेस्ट, हले केस आगत रिओपन, इदु सैंट्रो रवि अंदर स्टोरी। सरकार के मुजुगर तंदिट्टिद्द सैंट्रो रवि बंधन आगिदे। कर्नाटक पोलिस सवाल आगिद्द ब्रोकर पोलिस कार्याचरणेयन्न नडेसि अंदर माडिद्दारे। सैंट्रो रवि असलिगे बंधन आगिद्दु हेगे, याव केस मेले, ईगेल्लिद्दाने सैंट्रो रवि, यार्यारिग बेकागिद्दाने, इन्नु सैंट्रो रवि मुंदिन विचारणे प्रक्रिये हेंगिरुत्ते, मंजुनाथ अलिया सैंट्रो रवि कुरित कंप्लीट डीटेल्स न्यूज 18 नल्लि पिन टू पिन नावु कोड्ता होग्तीवि। ಕರ್ನಾಟಕ ಪೊಲೀಸರಿಗೆ ಸವಾಲಾಗಿದ್ದ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆದುಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ. ಒಂದು ಕಡೆ ರಾಜಕೀಯವಾಗಿಯೂ ಕೂಡ ಈ ವಿಷಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ಕಳೆದ 11 ದಿನಗಳಿಂದ ಸ್ಯಾಂಟ್ರೋ ರವಿ ಹೆಸರು ರಾಜ್ಯದಲ್ಲಿ ಸಂಚಲನವನ್ನ ಉಂಟುಮಾಡಿತು, ಸುದ್ದಿಯಲ್ಲಿತ್ತು, ಸದ್ದು ಮಾಡಿತು. ಫೈನಲಿ 11 ದಿನ ಆದಮೇಲೆ ನೆನ್ನೆ गुजरात पोलिस आतन अंदर अरे बंद आतन कर्क बंदूर मैसूर के कर्क हमारे सैंट्रो रवि मुंदिन विचारणे प्रक्रिये हेगिरुत्ते, जो यारीता बेकागिदाने, बंधन आगिद याव रीति, पोलिस कार्याचरणे हेंगितु, याव केस मेले इतनन्न अरेस्ट माडलायितु, हले केस यावयावदिदे, रीओपन आगुवंत चांसस् एल्लदर बग्गेनू कूड कंप्लीट डीटेल्स अन्नु नावु कोड्ता होग्तीवि। ಕರ್ನಾಟಕ ಪೊಲೀಸರಿಗೆ ಸವಾಲ್ ಹಾಕಿದ ಮತ್ತೆ ಸರ್ಕಾರಕ್ಕೆ ಮುಜುಗರವನ್ನ ತಂದಿಟ್ಟಿದ್ದ ಸ್ಯಾಂಟ್ರೋ ರವಿ, ಯಾಕಂದ್ರೆ ಈತ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ನಡೆಸುತ್ತಾ ಇದ್ದ, ಜೊತೆಗೆ ಈತ ಸರ್ಕಾರದಲ್ಲಿ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇದ್ದ, ಯಾಕಂದ್ರೆ ಕಮಿಷನ್ ತಗೊಳ್ತಾ ಇದ್ದ, ಟ್ರಾನ್ಸ್‌ಫರ್ ಗಳಿರಬಹುದು, ಕೆಲವೊಂದು ಅಪಾಯಿಂಟ್ಮೆಂಟ್ಸ್ ಇರಬಹುದು, ಇಂತದೆಲ್ಲ ಮಾಡ್ತಾ ಇದ್ದ ಅಂತ ಹೇಳಿಬಿಟ್ಟು ಈತನ ಮೇಲೆ ಗಂಭೀರವಾದಂತ ಆರೋಪಗಳಿದೆ. ಇನ್ನೊಂದು ಕಡೆ ಈತ ತನ್ನ ಪತ್ನಿಗೆ ಟಾರ್ಚರ್ ಕೊಟ್ಟಿರುವಂತ ವಿಷಯವಾಗಿ ಈತನ ಮೇಲೆ ಕಂಪ್ಲೈಂಟ್ ಲಾಡ್ಜ್ ಆಗಿತ್ತು. ಸೋ ಈಗ ಯಾವ ಕೇಸ್ ಮೇಲೆ ಈತನನ್ನ ಅರೆಸ್ಟ್ ಮಾಡಲಾಯಿತು ಅಂತಂದ್ರೆ ಪತ್ನಿ ಕೊಟ್ಟಂತ ದೂರಿನ ಆಧಾರದ ಮೇಲೆ. ಆದ್ರೆ ಈತನ ಮೇಲೆ ಸಾಕಷ್ಟು ಕೇಸ್ ಗಳು ಈಗ ಇರೋದ್ರಿಂದ ಹಳೆ ಕೇಸ್ ಗಳು ಯಾವ ತರ ರಿಓಪನ್ ಆಗುತ್ತೆ, ಈತ ಪರ್ಟಿಕ್ಯುಲರ್ ಆಗಿ ವಿಚಾರಣೆ ಸಂದರ್ಭದಲ್ಲಿ ಯಾರು ಯಾರು ಹೆಸರು ಹೇಳ್ತಾನೆ, ಬಹಳಷ್ಟು ಕುತೂಹಲ ಅದರ ಬಗ್ಗೆ ಇದ್ದೇ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೂರು ಜನ ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ಮೈಸೂರಿಂದ ಮಂಜುನಾಥ್ ಆರ್ಯ, ಹಾಗೇನೆ ಬೆಂಗಳೂರಿಂದ ಮುನಿರಾಜು, ಹಾಗೇನೆ ರಾಯಚೂರಿಂದ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹುಗಾ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ಮೂರು ಜನರಿಂದ ನಾನು ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ ಸುದ್ದಿಗಳಿದೆ, ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಗುಜರಾತ್ ಅಲ್ಲಿ ಸ್ಯಾಂಟ್ರೋ ರವಿ ಬಂಧನ ಆಯಿತು, ಬೆಂಗಳೂರಿಗೆ ಆತನನ್ನ ಶಿಫ್ಟ್ ಮಾಡಲಾಯಿತು. ನಿನ್ನೆ ರಾತ್ರಿ ಬೆಂಗಳೂರಿಂದ ಸೀದಾ ಮೈಸೂರಿಗೆ ಸ್ಯಾಂಟ್ರೋ ರವಿಯನ್ನ ಶಿಫ್ಟ್ ಮಾಡಿದ್ದಾರೆ. ಮೈಸೂರು ಬೆಂಗಳೂರು ಓಕೆ, ಇನ್ನು ರಾಯಚೂರು ಲಿಂಕ್ ಹೆಂಗೆ ಆತನಿಗೆ, ಆ ಬಗ್ಗೆ ಅಪ್ಡೇಟ್ ಅನ್ನು ಇವಾಗ ಕೊಡ್ತಾ ಇದೀವಿ. ಮೈಸೂರು ಟು ಗುಜರಾತ್ ನಡುವೆ ಒಂದು ಮಂತ್ರಾಲಯ ಲಿಂಕ್ ಇದೆ. ಮೊದಲ ಫೋಟೋ, ಮೊದಲ ದೃಶ್ಯ ಈ ಬಗ್ಗೆ ನ್ಯೂಸ್ 18 ಗೆ ಲಭ್ಯವಾಗಿದೆ. ಇದು ನ್ಯೂಸ್ 18 ನಲ್ಲಿ ಮಾತ್ರ. ಸ್ಯಾಂಟ್ರೋ ರವಿ ಕುರಿತ ಸಂಪೂರ್ಣ ಮಾಹಿತಿಯನ್ನ ನ್ಯೂಸ್ 18 ನಲ್ಲಿ ನಾವು ಅನಾವರಣ ಮಾಡ್ತಾ ಇದೀವಿ. ಈಗ ಮೈಸೂರು ಬೆಂಗಳೂರು ಓಕೆ, ಗುಜರಾತ್ ಹೋಗಿದ್ದ, ಅಲ್ಲಿ ತಲೆ ಮರೆಸ್ಕೊಂಡಿದ್ದ, ಅಲ್ಲಿ ಆಶ್ರಯವನ್ನ ಆತನ ಸ್ನೇಹಿತರು ಕೊಟ್ಟಿದ್ರು, ಅವರ ಮೇಲೂ ಕೂಡ ಈಗ ಆಶ್ರಯ ಕೊಟ್ಟಿದ್ದ ಕೇಸ್ ಆಗುತ್ತೆ. ಬಟ್ ರಾಯಚೂರು ಲಿಂಕ್ ಹೆಂಗೆ ಅನ್ನೋದ್ರ ಬಗ್ಗೆ ಈಗ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ.